ಬಡವರ ಪಾಲಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಆಸರೆ. ಕಡಬಿ ಸನದಿಯವರ ತೋಟದಲ್ಲಿ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ದುಗ್ಗೇಗೌಡ ಡಿ ಅಭಿಮತ. ಯರಗಟ್ಟಿ ಧರ್ಮಸ್ಥಳದ ಯೋಜನೆಗಳ ಅಡಿ ಅನೇಕ ಹತ್ತು ಹಲವಾರು ಯೋಜನೆಗಳಿದ್ದು ಬಡವರಿಗೆ ಸಾಲ ಕೊಡುವುದು ಅಷ್ಟೇ ಅಲ್ಲದೆ ಅಂಗವಿಕಲರಿಗೆ ಉಚಿತ ವೀಲ್ ಚೇರ್ ಹಾಗೂ ಅಂಗವಿಕಲರಿಗೆ ಬೇಕಾಗುವ ಪರಿಕರಗಳನ್ನು ಉಚಿತವಾಗಿ ಜಲಮಂಗಲದ ಕಾರ್ಯಕ್ರಮದಡಿಯಲ್ಲಿ ಉಚಿತ ನೀಡಲಾಗುವುದು. ಊರಲ್ಲಿ ಒಂದು ಡೈರಿ ನಿರ್ಮಾಣ ಮಾಡುವುದಾದರೆ 2 ಲಕ್ಷ ರೂಪಾಯಿಗಳನ್ನು ಉಚಿತವಾಗಿ ಕೊಡುತ್ತೇವೆ. ದೇವಸ್ಥಾನ ಅಭಿವೃದ್ಧಿಗಾಗಿ 1.5 ಲಕ್ಷ ಉಚಿತವಾಗಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯಿಂದ ನೀಡುತ್ತೇವೆ ಎಂದು ಪ್ರಾದೇಶಿಕ ನಿರ್ದೇಶಕರು ಧಾರವಾಡ ವಿಭಾಗದ ದುಗ್ಗೇಗೌಡ ಡಿ ಅವರು ಹೇಳಿದರು. ಅವರು ಯರಗಟ್ಟಿ ತಾಲೂಕಿನ ಕಡಬಿ ಸನದಿಯವರ ತೋಟದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಕ್ತುಮ್ಮಿ ಮುಗುಟ್ ಖಾನ್ ಅವರ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಿಂದ 10 ಹಲವಾರು ಯೋಜನೆಗಳಿದ್ದು ಶಾಲೆಗೆ ಶೌಚಾಲಯವಾಗಿರಬಹುದು, ಇನ್ನೂ ಅನೇಕ ಸಮಾಜದ ಬಡ ಕುಟುಂಬಗಳಾಗಲಿ ಗುಡಿ ಶಾಲೆ ಅಭಿವೃದ್ಧಿಗಾಗಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಸಂದರ್ಭದಲ್ಲಿ ಮನೆ ನಿರ್ಮಾಣಕ್ಕೆ ಭೂದಾನಿಯಾದ ಬಾಬು ಸಾಬ್ ಖದ್ರ ಸಾಬ್ ಸನದಿ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುವರ್ಣ ಗೌರಿ ಕೊನ್ನೂರ್, ಬೆಳಗಾವಿ ಜಿಲ್ಲಾ ನಿರ್ದೇಶಕರಾದ ಕೇಶವ್ ದೇವಾಂಗ್, ತಾಲೂಕು ಯೋಜನಾ ಅಧಿಕಾರಿ ಸತೀಶ್ ಡಿ, ಮುಖ್ಯ ಸಮನ್ವಯಾಧಿಕಾರಿ ಗೀತಾ ಎಸ್, ಬಾಬು ಸಾಬ್ ಸನದಿ ತಿಪ್ಪಣ್ಣ ಉದ್ಗಟ್ಟಿ, ಬುಡ್ಡೆ ಸಾಬ್ ಸನದಿ ಫಕೀರ್ ಸಾಬ್ ಸನದಿ ಅಶೋಕ್ ಹುಂಡೇಕಾರ್, ಸೈದು ಸಾಬ್ ಸನದಿ ಸಿದ್ದಪ್ಪ ಮುಕ್ಕನ್ನವರ್, ವಲಯ ಮೇಲ್ವಿಚಕರಾದ ಶಂಬಾಜಿ, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸರಸ್ವತಿ ಮಠಪತಿ, ಅರ್ಚಕರಾದ ಚಿದಾನಂದ್ ಹೂಗಾರ್ ಹಾಗೂ ಊರಿನ ಗಣ್ಯರು, ಗ್ರಾಮಸ್ಥರು, ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಬೆಳ್ಳಪ್ಪ, ಎಂ ದಳವಾಯಿ, BMDT ನ್ಯೂಸ್, ಎರಗಟ್ಟಿ. ನೀತಿಯಲ್ಲಿಯೂ ಭೇದ ಇಲ್ಲ ಅವರಿಗೆ, ರಾಜಕೀಯದ ಹಣೆಪಟ್ಟಿಯೂ ಇವತ್ತಿನವರೆಗೂ ಇಲ್ಲ, ಇನ್ನು ಮುಂದಕ್ಕೂ ಇಲ್ಲ. ಈಗಾಗಲೇ ಅವರನ್ನು ಸರ್ಕಾರವೇ ರಾಜ್ಯದ ಸೇವೆ ನೀವು ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅದಕ್ಕೆ ರಾಷ್ಟ್ರದ ಸೇವೆ ಮಾಡಿ ಅಂತ ಓಟಿನಲ್ಲಿ ಆಯ್ಕೆ ಮಾಡಲಿಲ್ಲ, ಖಾಲಿ ಅವರ ಸೇವೆಯನ್ನು ಗುರುತಿಸಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅವರು ಒಂದೇ ಮಾತಿನಲ್ಲಿ ಹೇಳಿದರು, ನಾನು ಇಲೆಕ್ಷನ್ನಲ್ಲಿ ಇಲ್ಲ, ಆದರೆ ನನ್ನ ಸಿಲೆಕ್ಷನ್ ಆಗಿದೆ ಅಂತ. ನಾನು ಇಲೆಕ್ಷನ್ನಲ್ಲಿ ಇಲ್ಲ, ನನ್ನ ಸಿಲೆಕ್ಷನ್ ಆಗಿದೆ ಅಂದರೆ ಅವರು ಓಟಿಗೆ ನಿಲ್ಲುವವರು ಅಲ್ಲ, ನಿಲ್ಲುವ ಅವಶ್ಯಕತೆಯೂ ಅವರಿಗಿಲ್ಲ. ಅವರಿಗೆ ಇಡೀ ರಾಜ್ಯದ